रेणुका फैशन्स के स्वागत फ्रेंड्स इवत्तु नानु वंदे वंदु निमिषदल्ली मिक्सी इल्लदे कड़गोल इल्लदे ब्लाइंडर इल्लदे हेगे बेण्णेन तगिबहुदु अंत निमगे हेळ्कोड्ता इद्देने तुंबाने ईजी फ्रेंड्स मिक्सियल्लि माडिद्रंतू आ जिड्डन्न तोळियोकेने अर्ध बेजार माड्कोळ्तेवे ಹಾಗಾಗಿ ನಾವು ಅದ್ಯಾವುದು ತೊಂದರೆ ತಗೊಳ್ಳೋದೇ ಬೇಡ ಆರಾಮಾಗಿ ತುಂಬ ಈಸಿಯಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಹೇಗೆ ಬೆಣ್ಣೆ ತೆಗಿಬೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಇದು ಒಂದು ವಾರದ ಕೆನೆ ಈ ಕೆನೆಯನ್ನು ತೆಕ್ಕೊಳ್ಳುವಾಗ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೆ ಈಗ ನೋಡಿ ಇದನ್ನು ಹೇಗೆ ಬೆಣ್ಣೆ ತೆಗಿಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ನಾನು ನಂದಿನಿ ಹಾಲಿನ ಕೆನೆಯನ್ನು ತೆಗೆದಿಟ್ಕೊಂಡಿದ್ದೀನಿ ನೀವು ಯಾವುದು ಮನೆಯಲ್ಲಿ ಉಪಯೋಗಿಸ್ತೀರೋ ಅದೇ ಹಾಲಿನ ಕೆನೆಯನ್ನು ಕೂಡ ಬೇಕಾದರೂ ತೆಗೆದಿಟ್ಕೊಂಡು ಈ ರೀತಿ ಫ್ರೆಶ್ ಆದಂತಹ ಬೆಣ್ಣೆಯನ್ನು ತಕ್ಷಣಕ್ಕೆ ಮಾಡ್ಕೊಳ್ಬಹುದು ಈಗ ಇದನ್ನು ಒಂದು ಪಾತ್ರೆ ಅಥವಾ ಒಂದು ಬಾಣಲೆಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಾವು ಮೊದಲು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ನಷ್ಟು ಉಗುರು ಬೆಚ್ಚಗಿನ ನೀರನ್ನು ರೆಡಿ ಮಾಡ್ಕೊಳ್ಬೇಕು ತುಂಬ ಬಿಸಿ ಬೇಡ ಜಸ್ಟ್ ಸ್ವಲ್ಪ ಉಗುರು ಬೆಚ್ಚಗಿದ್ದರೆ ಸಾಕು ಫ್ರೆಂಡ್ಸ್ ಈಗ ಒಂದು ಸ್ಪೂನನ್ನು ತೆಗೆದುಕೊಂಡು ಈ ರೀತಿ ಮೂರರಿಂದ ನಾಲ್ಕು ಸುತ್ತು ಹೀಗೆ ತಿರುಗಿಸ್ಕೊಳ್ಳಿ ಅಂದರೆ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಕೆನೆಯನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಉಗುರು ಬೆಚ್ಚಗಿನ ನೀರು ಫ್ರೆಂಡ್ಸ್ ಮುಟ್ಟು ನೋಡಿ ತುಂಬ ಬಿಸಿ ಇರಬಾರ್ದು ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾ ಇರಿ ನೋಡಿ ತುಂಬ ಕಷ್ಟಪಡಬೇಕಾಗೇ ಇಲ್ಲ ಫ್ರೆಂಡ್ಸ್ ಒಂದೇ ನಿಮಿಷ ಸಾಕು ಈ ಬೆಣ್ಣೆ ಮಾಡೋದಕ್ಕೆ ಬೇಕಾದರೆ ನೀವು ಟೆಸ್ಟ್ ಮಾಡಿ ಟೈಮ್ ಸೆಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದೇ ನಿಮಿಷ ಸಾಕು ನೋಡಿ ಲೈಟಾಗಿ ಬೆಣ್ಣೆ ಬರ್ತಾ ಇದೆ ಈಗ ಮತ್ತೆ ಸ್ವಲ್ಪ ಇದಕ್ಕೆ ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಹೀಗೆ ತಿರುಗಿಸ್ತಾ ಇದ್ದೀನಿ ನೋಡಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಬೆಣ್ಣೆ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನಾವು ಫ್ರಿಜ್ ಇಲ್ಲದೇ ಇರೋರು ಕೂಡ ಹೇಗೆ ಬೆಣ್ಣೆ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಲ್ವ ನೋಡಿ ಮನೆಯಲ್ಲಿ ನೀರನ್ನು ತುಂಬಿಸಿಟ್ಕೊಂತೀವಲ್ಲ ಫ್ರೆಂಡ್ಸ್ ಅಂದರೆ ಮಣ್ಣಿನ ಮಡಿಕೆ ಆಗಿರ್ಬೋದು ಅಡುಗೆ ಮನೆಯಲ್ಲಿ ನೀರು ತುಂಬಿಸಿಟ್ಟಂತಹ ಜಾಗದಲ್ಲಿ ತಂಪಾಗಿರುತ್ತೆ ನೋಡಿ ಅಂತಹ ಜಾಗದಲ್ಲಿ ಪಕ್ಕದಲ್ಲಿ ನೀವು ಈ ರೀತಿ ಒಂದು ಪಾತ್ರೆ ಅಥವಾ ಬೌಲ್ನಲ್ಲಿ ಕೆನೆಯನ್ನು ತೆಗೆದಿಟ್ಕೊಂಡು ಬಂದರೆ ಒಂದು ವಾರ ಈ ರೀತಿ ಶೇಖರಣೆ ಮಾಡಿಕೊಂಡು ನಾವು ಆರಾಮಾಗಿ ಈ ರೀತಿ ಬೆಣ್ಣೆನ ಮಾಡ್ಕೊಳ್ಬಹುದು ಆದರೆ ತುಂಬ ದಿನ ಇಡೋಕ್ಕೋಬೇಡಿ ಫ್ರೆಂಡ್ಸ್ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಮಜ್ಜಿಗೆನೇ ಬೇರೆ ಬೆಣ್ಣೆನೇ ಬೇರೆ ಬರ್ತಾ ಇದೆ ಈ ರೀತಿ ಮನೆಯಲ್ಲೇ ನಾವು ಕಣ್ಣು ಮುಂದೆನೇ ಯಾವುದೇ ರೀತಿ ಮಿಕ್ಸ್ ಇಲ್ಲದೇ ಇರುವಂತಹ ಒಳ್ಳೆ ಬೆಣ್ಣೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇಲ್ಲಿ ನಮಗೆ ಕರೆಂಟ್ ಸೇವ್ ಆಯಿತು ಕಡ್ಗೋಲಿನಿಂದ ಬೆಣ್ಣೆ ಕಡಿಯುವಂತಹ ಅತಿಯಾದ ಶ್ರಮ ಸೇವ್ ಆಯಿತು ಅಲ್ವಾ ಆರಾಮಾಗಿ ನಾವು ಒಂದೇ ನಿಮಿಷದಲ್ಲಿ ಬೆಣ್ಣೆನ ಮಾಡೋದು ನೋಡಿದ್ವಿ ಈಗ ಮಜ್ಜಿಗೆಯಿಂದ ಬೆಣ್ಣೆಯನ್ನು ಬೇರ್ಪಡಿಸೋಣ ಆದರೆ ಅದು ಕೈಗೆ ಮೆತ್ಕೊಳ್ಳುತ್ತೆ ಅಲ್ವಾ ಕೈಗೆ ಮೆತ್ಕೊಳ್ಳದೇ ಇರೋ ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಳ್ಳಿ ಬೆಣ್ಣೆ ಬಂದ ನಂತರ ಈ ರೀತಿ ಹುಣಸೆ ಹುಳಿನಲ್ಲಿ ಕೈಯನ್ನು ನೀಟಾಗಿ ಹತ್ಕೊಂಡು ಚೆನ್ನಾಗಿ ಈ ರೀತಿ ಕಿವುಚ್ಕೊಳ್ಳಿ ನೋಡಿ ಕೈಗೆಲ್ಲ ಚೆನ್ನಾಗಿ ಹುಣಸೆ ಹುಳಿನ ಸವರ್ಕೊಂಡ ನಂತರ ಈಗ ಬೆಣ್ಣೆಯನ್ನು ಈ ರೀತಿ ತೆಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಗುಂಡಾಗಿ ಬೆಣ್ಣೆ ಬರ್ತಾ ಇದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಕೈಯಾರೆ ನಮ್ಮ ಕಣ್ಮುಂದೆ ಮಾಡಿದಂತಹ ಒಳ್ಳೆ ಟೇಸ್ಟಿ ಆಗಿರುವಂತಹ ಒಳ್ಳೆ ಹೈಜೆನಿಕ್ ಆಗಿರುವಂತಹ ಬೆಣ್ಣೆ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೇನೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು